ತಲಕಾವೇರಿ ಕರಿಕೆ ಭಾಗಮಂಡಲದಲ್ಲಿ ಹೆಚ್ಚಿದ ಮಳೆ. ನಿನ್ನೆ ಸುರಿದ ಭಾರಿ ಮಳೆಗೆ ರಸ್ತೆ ಮೇಲೆ ಕುಸಿದ ಗುಡ್ಡ. ಭಾಗಮಂಡಲದಿಂದ ಕರಿಕೆ ಕೇರಳ ಸಂಪರ್ಕ ರಸ್ತೆಯಲ್ಲಿ ಕುಸಿತ ಆಗಿದೆ ಗುಡ್ಡ. ಜೆಸಿಬಿ ಮೂಲಕ ಮಣ್ಣನ್ನ ತೆರವು ಕಾರ್ಯಾಚರಣೆ ಸಹ ಮಾಡಲಾಗಿದೆ. ತಂಡಿಮಾನಿ ಬಳಿ ಕುಸಿದಂತಹ ರಸ್ತೆ ಪಕ್ಕದ ಮಣ್ಣನ್ನ ತೆರವು ಮಾಡಲಾಗಿದೆ. ಕಳೆದ ವಾರವೂ ಸಹ ಇದೇ ಭಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಮತ್ತೆ ಈಗ ಕರಿಕೆ ರಸ್ತೆಯಲ್ಲೇ ಗುಡ್ಡ ಕುಸಿತ ಆಗಿದೆ. ವಾಹನ ಸವಾರರಿಗೆ ಆತಂಕ ಹೆಚ್ಚಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ತಣ್ಣಿಮಾನಿ ಮಡಿಕೇರಿಯಲ್ಲಿ ಆಗಿರುವಂತಹ ಘಟನೆ ಇದು. ಗುಡ್ಡ ಕುಸಿತ ಆಗಿದೆ, ರಸ್ತೆಯಲ್ಲಿ ಬಿರುಕು ನೋಡ್ತಾ ಇದ್ದೀರಾ. ಗುಡ್ಡ ಕುಸಿತ ಏನಾಗಿತ್ತು, ಅಲ್ಲಿನ ಮಣ್ಣನ್ನ ತೆರವು ಸಹ ಮಾಡಲಾಗಿದೆ. ಈಗ ಕಳೆದ ವಾರ ಮಳೆ ಬಂದಂತಹ ಸಂದರ್ಭದಲ್ಲೂ ಸಹ ಗುಡ್ಡ ಕುಸಿತ ಆಗಿತ್ತು, ಮತ್ತೆ ಆಗಿದೆ. ಹಾಗಾಗಿ ಈಗ ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗಿದೆ. ಯಾವಾಗ ಎಲ್ಲಿ ಗುಡ್ಡ ಕುಸಿಯುತ್ತೆ ಅನ್ನುವಂತಹ ಆತಂಕ ಸಹಜವಾಗಿ ಈಗ ಅಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಉಂಟಾಗಿರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ತಣ್ಣಿಮಾನಿ, ಮಡಿಕೇರಿಯಲ್ಲಿರುವಂತಹ ತಣ್ಣಿಮಾನಿಯಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ. ಅಲ್ಲಿ ಈಗಾಗಲೇ ಮಣ್ಣನ್ನ ತೆರವು ಮಾಡುವಂತಹ ಕೆಲಸ ಸಹ ಆಗಿದೆ. ಮತ್ತೊಂದು ಕಡೆ ಅಲ್ಲಿ ರಸ್ತೆ ಸಹ ಬಿರುಕು ಬಿಟ್ಟಿದೆ. ಹೀಗಾಗಿ ಅಲ್ಲಿ ಓಡಾಡುವಂತಹ ಜನ ಈಗ ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ. ಎಲ್ಲಿ ಯಾವಾಗ ಎಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನುವಂತಹ ಆತಂಕ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.